ನನಗಿರುವ ಹೆಸರಿನಿಂದ ಅಥವಾ ನನ್ನ ಮೇಲಿರುವ ವಿಶ್ವಾಸದಿಂದ ಒಂದು 10 ಜನರನ್ನು ಕೇಳಿದ್ರೆ ಕೊಡುವಂತಹ ಅವರಿಂದ ಪಡ್ಕೊಳ್ಳುವಂತಹ ಸ್ಥಿತಿ ಕೂಡ. ಯಾಕಂದರೆ ಒಂದು ಸಮಾಜಮುಖಿಯಾದ ಕೆಲಸ ಮಾಡಬೇಕಾದ್ರೆ ಒಬ್ಬರು ಕೊಡೋದಲ್ಲ, ಅದು ಅದು ಒಬ್ಬರು ಇನ್ನೊಂದು 10 ಜನರನ್ನು ಪ್ರೇರೇಪಿಸಿ ಸ್ಫೂರ್ತಿ ಕೊಟ್ಟು ಇನ್ನೊಂದು 10 ಜನರು ಸೇರಿ ಕೊಡೋದ್ರಿಂದ, ಯಾರೋ ಒಬ್ಬರಿಗೆ ಒಂದು 1,000 ರೂಪಾಯಿ ಕೊಡೋದ್ರ ಬದಲು 10 ಜನ 100 ರೂಪಾಯಿ ಕೊಟ್ಟರೆ ಆ ಕೊಡುವ ಗುಣವುಳ್ಳುವ ಮನಸ್ಸಿಗೂ ಒಂದು ಸಂತೋಷ ಆಗುತ್ತೆ. ಆ್ಯಂಡ್ ನಾವೆಲ್ಲರೂ ಸೇರಿಕೊಂಡು ಜವಾಬ್ದಾರಿ ತೊಗೊಂಡಂಗೆ ಆಗುತ್ತೆ. ಆ ನಿಟ್ಟಿನಲ್ಲೇ ಹೋಗುತ್ತಿದ್ದು. ಆ್ಯಂಡ್ ಈ ನಿಟ್ಟಿನಲ್ಲಿ ನೋಡಿದ್ರೆ ಮೊನ್ನೆ ನಮ್ಮ ಫಿಶ್ಲ್ಯಾಂಡ್ ಪೂಜಾರಿ ಅವರು ಆ ಬ್ಲಡ್ ಬ್ಯಾಂಕ್ ಮಾಡ್ತಿದ್ದೀನಿ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಬಂದರು. ಆ ಬ್ಲಡ್ ಬ್ಯಾಂಕ್ ಕೂಡ ಇನ್ನೊಂದು 2 ತಿಂಗಳಲ್ಲಿ ಆಗುತ್ತೆ, ಯಾಕಂದರೆ ಅದರ ಸಲಕರಣೆಗಳೆಲ್ಲ ಬರಬೇಕು. ಅದು ಬ್ಲಡ್ ಬ್ಯಾಂಕ್ ಬರೀ ಆ ಹಾಸ್ಪಿಟಲ್ಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಅದನ್ನು ಕೂಡ ಈಗ ಹೇಳ್ತಾ ಇದ್ದಾನೆ. ಆದರೆ ಅದು ಬ್ಲಡ್ ಬ್ಯಾಂಕ್ ಆದರೆ ಮಾತ್ರ ಅಲ್ಲ, ಅದಕ್ಕೆ ಇನ್ನೊಂದು 1 ತಿಂಗಳ ಅಭಿಯಾನ ಮಾಡಬೇಕಾಗತ್ತೆ. ನಾವೆಲ್ಲರೂ ರಕ್ತದಾನ ಮಾಡಬೇಕಾಗತ್ತೆ, ಅದು ಬಡವರಿಗೆ ಫ್ರೀಯಾಗಿ ಸಿಗಬೇಕಾಗತ್ತೆ. ಸೊ ಅಪ್ಪುವನ್ನು ಪ್ರೀತಿಸೋರು ಇರ್ತಾರೆ, ಸ್ವಲ್ಪ ಆರೋಗ್ಯವಾಗಿರೋರು ಇರ್ತೀವಿ, ನಾವೆಲ್ಲ ಸೇರ್ ಮಾಡೋಣ ಅದನ್ನು. ಅದನ್ನು ಒಬ್ಬರಿಂದ ಆಗೋ ಕೆಲಸ ಅಲ್ಲ, ನನ್ನೊಬ್ಬನಿಂದ ಆಗೋ ಕೆಲಸ ಅಲ್ಲ. ಅದು ಆಶಯ ಇದೆ, ಎಲ್ಲರಲ್ಲೂ ಇರುವ ಒಳ್ಳೆಯತನ ಸೇರಿ ಒಂದು ಒಳ್ಳೆ ಕೆಲಸ ಆಗ್ಬೋದು. ಆ ನಿಟ್ಟಿನಲ್ಲಿ ಹೋಗೋಣ. ಲೆಟ್ ಅಸ್ ಮೇಕ್ ದಿಸ್ ವರ್ಲ್ಡ್ ಅ ಬೆಟರ್ ಪ್ಲೇಸ್ ಟು ಲಿವ್. ಇನ್ನು ಸಂವಾದಕ್ಕೆ ಪ್ರಶ್ನೆಗಳಿಗೆ ನಿಮಗೆ ಹೇಳ್ತೀನಿ, ಮಾತಾಡೋಣ. ತಣ್ಣಗಿನ ಮಾತು, ಆಹ್ಲಾದಕರವಾದ ಮಾತು, ಬಿಸಿ ಮಾತು ಎಲ್ಲವೂ ಆಗಲಿ. ಐ ಲಿವ್ ಇಟ್. ಹೇಳಿ.